ಹಾಯ್, ನಮಸ್ಕಾರ ಸ್ನೇಹಿತರೆ. ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಅರ್ಲಿ ಮಾರ್ನಿಂಗ್ ರೈಡ್ ಹೊರಟೀನಿ ಅಂದರೆ ಎಲ್ಲಿಗಪ್ಪ ಅಂದರೆ ಮೈಸೂರಿಗೆ ಹೋಗ್ತೀನಿ. ಅಂದರೆ ಸಮಯ ಬಂದ್ಬಿಟ್ಟು ಬೆಳಗಿನ ಜಾವ 4 ಗಂಟೆಗಿದೆ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬಿಟ್ಟು ಬೆಂಗಳೂರು ಟು ಮೈಸೂರು ಹೋಗ್ತೀನಿ. ನೀವು ಕೇಳ್ಬೋದು ಯಾಕಪ್ಪ ಇಲ್ಲಿಂದಲೇ ನೀವು ಮೈಸೂರಿಗೆ ಹೋಗ್ಬೋದಲ್ಲ, 150 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಅಲ್ವಾ ಅನ್ನೋದಾದರೆ, ಬೆಂಗಳೂರಲ್ಲಿ ನಮ್ಮ ಸ್ನೇಹಿತರಾದಂಥ ಜಿ ಜೆ ಬ್ರೋ ಮತ್ತು ಶಂಕರ್ ಬ್ರೋ ಸಿಗ್ತಾರೆ. ಆಮೇಲೆ ಅವರ ಸ್ನೇಹಿತರು ಕೂಡ ಸಿಗ್ತಾರೆ. ಅವ್ರ ಜೊತೆ ಜಾಯ್ನ್ ಆಗ್ಬಿಟ್ಟು ಇಲ್ಲಿಂದ ಬೆಂಗಳೂರಲ್ಲಿ ಜಾಯ್ನ್ ಆಗ್ಬಿಟ್ಟು ಬೆಂಗಳೂರು ಟು ಮೈಸೂರು ಹೋಗ್ತೀವಿ. ಅಂದರೆ ಒಂದು ಲಾಂಗ್ ಸ್ಟ್ರೆಚ್, ಅರ್ಲಿ ಮಾರ್ನಿಂಗ್ ಲಾಂಗ್ ಸ್ಟ್ರೆಚ್. ಇಷ್ಟು ದೂರ ನಾನು ಇವತ್ತೇ ಫಸ್ಟ್ ಹೋಗ್ತಾ ಇರೋದು. ಅಂದರೆ ಇಲ್ಲಿಂದ ಬೆಂಗಳೂರು 60 ಕಿಲೋಮೀಟರು, ಆಮೇಲಿಂದ ಬೆಂಗಳೂರು ಟು ಮೈಸೂರು 150 ಕಿಲೋಮೀಟರು. ಟೋಟಲ್ 210 ಕಿಲೋಮೀಟರ್ಸು ಇದೇ ನಾನು ಫಸ್ಟ್ ಹೋಗ್ತಾ ಇರೋದು. ಅಷ್ಟು ದೂರ ಲಾಂಗ್ ರೈಡು ಅರ್ಲಿ ಮಾರ್ನಿಂಗಲ್ಲಿ ಇದೇ ಫಸ್ಟು ನಾನು ಅಷ್ಟು ದೂರ ಹೋಗ್ತಾ ಇರೋದು. ಬನ್ನಿ ಹಂಗೆ ಹೋಗ್ತಾ ವೀಡಿಯೋ ಇದ್ರಲ್ಲಿ ಮಾತಾಡ್ಕೊಂಡು ಹಂಗೆ ಹೋಗೋಣ. ನಮ್ಮ ಬೋಡ ನೋಡಿ ಇಲ್ಲಿ ಕೂತಿದ್ದೆ ಅಲ್ಲೇ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಅವ್ರ ಅಪ್ಪನ ಕಳ್ಸೋಣ ಅಂತ ನೋಡಿ ಹೆಂಗೆ ಕುತ್ಕೊಂಡು ನೋಡ್ತಾ ಇದೆ, ಮೊಬೈಲ್ ನೋಡ್ಕೊಂಡು ಕೂತಿದ್ವಿ. ಹಾಯ್ ಮೇಡಮ್, ಒಬ್ಬಳು ಎಲ್ಲರಿಗೂ ಬೆಳಗ್ಗೆನೆ ಎದ್ದು ಕೂತ್ಕೊಬಿಟ್ಟಿದೆ 4 ಗಂಟೆಗೇನೆ. ಬನ್ನಿ ಹೋಗುವ, ಹೆಲ್ಮೆಟ್ ಕೊಡು ಭವ್ಯ, ಹೆಲ್ಮೆಟ್ ಹಾಕೊಂಡು ಎಲ್ಲೈತೆ ಹೆಲ್ಮೆಟ್ ನೋಡಿ ಇಲ್ಲಿದೆ ನಮ್ಮ ಹೆಲ್ಮೆಟ್ಟು. ಸೊ ಹೆಲ್ಮೆಟ್ ತಗೊಂಡು ಮೇಡಮ್ ಬನ್ನಿ. ಅಂದರೆ ಆಚೆ ಕಡೆ ನೋಡಿ ಇನ್ನೂ ಒಂದು ಸ್ವಲ್ಪನೂ ಬೆಳಕು ಕೂಡ ಆಗಿಲ್ಲ, ಫುಲ್ಲು ಕತ್ಲೆ ಕತ್ಲೆ. ಆಚೆ ತೋರಿಸ್ತೀನಿ ತಡ್ರಿ ನಿಮಗೆ ನೋಡಿ, ಫುಲ್ಲು ಕತ್ಲೆ ಕತ್ಲೆ ಕತ್ಲೆ. ಇನ್ನು ಬೆಳಗಿನ ಜಾವ ಎಷ್ಟೊತ್ತಿಗೆ ಅಲ್ವಾ ಬರದ ನೋಡಿ, ಜೀರೋ ಮಾಡ್ಕೊಂಬಿಡ್ತೀನಿ ತಡ್ರಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿ, ಜೀರೋ ಮಾಡಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ರೈಡ್. ನೋಡ್ರಿ ಒಂದೇ ಸತಿ ಆನ್ ಆಯಿತು ಹಾಂ ಅಂತ ಹೊರಡೋಣ. ನೋಡಿ ಅರ್ಲಿ ಮಾರ್ನಿಂಗ್ ರೈಡಲ್ಲಿ ಇದೇ ನನ್ನ ಮಟ್ಟ ಮೊದಲನೇ ಇಷ್ಟು ದೂರದ ಲಾಂಗ್ ರೈಡು. ಅಂದರೆ ಅರ್ಲಿ ಮಾರ್ನಿಂಗ್ ರೈಡ್ ಇದೆ ಫಸ್ಟ್ ಅಂತ ಅಂದ್ಕೊಬೋದು. ಅಂದರೆ ಇಷ್ಟು ಬೇಗ ಯಾವತ್ತೂ ಹೋಗಿಲ್ಲ. ಅಂದರೆ 6 ಗಂಟೆಗೆ ಹೋಗಿದ್ದೀನಿ, ಬಟ್ ಇಷ್ಟು ಬೇಗ 4 ಗಂಟೆಗೆ ಇದೇ ಫಸ್ಟು ಹೋಗ್ತಾ ಇರೋದು ನಾನು. ಸೊ ಇದೇ ನನ್ನ ಮೊಟ್ಟ ಮೊದಲನೆಯ ಅರ್ಲಿ ಮಾರ್ನಿಂಗ್ ರೈಡ್ ಆಗಿದೆ ಇದು. ಅದು ಬಂದ್ಬಿಟ್ಟು ತುಮಕೂರು ಟು ಬೆಂಗಳೂರು, ಬೆಂಗಳೂರು ಟು ಮೈಸೂರು. ಆಹಾ, ಇದೊಂಥರ ಡೆಡ್ಲಿ ಕರ್ವ್ ಅಂತಲೇ ಹೇಳ್ಬೋದು. ನಿಧಾನಕ್ಕೆ ಬರಬೇಕು, ಇಲ್ಲ ಅಂದರೆ ಸೀದಾ ಡಿವೈಡ್ರಿಂದ ಆ ಕಡೆ ಕೊಟ್ಟಾಗಿರ್ತೀವಿ. ನೋಡಿ ಅಲ್ಲಿಂದ ಇನ್ನೇನು ನಿಯರ್ ಮದ್ದೂರ್ ಹತ್ರ ಬಂದಿದ್ದೀವಿ, ಮದ್ದೂರ್ ಹತ್ರ ಟಿಫನ್ ಇಸಿದೀವಿ. ಇಲ್ಲಿ ನೋಡಿ ಇಲ್ಲಿ ಯಾರಿದ್ದಾರೆ ಅಂತ, ನಮ್ಮ ಅನಿವೇಶನ ಚಂದ್ರದಿಂದ ಶಂಕರ್ ಬ್ರೋ. ಬ್ರೋ ನೀವು ನಿಮ್ಮ ಹೆಸರು? ಮಂಗಳೂರಿಂದ ಕನಕ. ನೋಡಿ ಮಂಗಳೂರಿಂದ ಬಂದಿದ್ದಾರೆ ಕನಕ ಅನ್ನೋರು, ನಮ್ಮ ಜೊತೆ ಮೈಸೂರು ಟ್ರಿಪ್ ಜಾಯ್ನ್ ಆಗಿದ್ದಾರೆ ಇವತ್ತು. ಆಮೇಲೆ ಈ ಸೈಡ್ ಇದ್ದಾರೆ ನೋಡಿ ನಮ್ಮ ಜೀಜ ಬ್ರೋ. ಹಾ ನೀವು ಗೊತ್ತಿರೋದೇ ಬಿಡಿ ಬ್ರೋ, ಅಂದ್ರೆ ಶಂಕರ್ ಬ್ರೋನು ಚೆನ್ನಾಗಿ ಗೊತ್ತಿರೋದೆ. ನೋಡಿ ಶಂಕರ್ ಬ್ರೋ ಎಲ್ಲ ಸೆಟ್ ಬಸ್ ತಗೊಂಡಿದ್ದೆ ನಾನು, ಅದನ್ನೇ ಚೇಂಜ್ ಆಗಿದ್ದು ಗೀ ರೈಸ್ ತಗೊಂಡ್ಬಿಟ್ಟಿದ್ದೀನಿ. ಅಂದ್ರೆ ಯಾಕೋ ರೈಸ್ ಐಟಮೇ ತಿನ್ಬೇಕು ಅನ್ಸುತ್ತೆ ನನಗೆ, ಅದಕ್ಕೋಸ್ಕರ. ನೋಡಿ ಇದೆ ಹೋಟೆಲ್ ಬಂದ್ಬಿಟ್ಟು ಮಧುರ ಕೆಫೆ ಅಂತ, ಇನ್ನೂ ಹೊಸ್ದಾಗ ಓಪನ್ ಆಗಿದೆ. ಬ್ರೋ ಹೆಂಗಿತ್ತು ಟಿಫನ್? ಚೆನ್ನಾಗಿತ್ತು. ಚೆನ್ನಾಗಿತ್ತಲ್ಲ. ನಮ್ಮ ಜೀಜೆ ಬ್ರೋ ದೋಸೆ ತಗೊಂಡಿದ್ರು, ಸಕ್ಕತ್ತಾಗಿದೆ, ವ್ಯಾಲ್ಯೂಬಲ್. ಅಂದ್ರೆ ದುಡ್ಡು ಜಾಸ್ತಿ ಇಲ್ಲ, ರೀಸನಬಲ್ ಪ್ರೈಸ್, ಸಕ್ಕತ್ತಾಗಿದೆ. ಅರೆ ನೆಕ್ಸ್ಟ್ ಟೈಮ್ ಬಂದ್ರೆ ಈ ರೂಟಲ್ಲಿ ಟ್ರೈ ಮಾಡಿ, ಯಾಕಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ರೀಸೆಂಟ್ ಆಗಿ ಹೋಟ್ಲ್ ಓಪನ್ ಆಗಿದೆ ಅಂತೆ, ಟೇಸ್ಟ್ ಅಂದ್ರೆ ಸಿಕ್ಕಾಪಡೆ ಚೆನ್ನಾಗಿದೆ. ಅಂದ್ರೆ ಪ್ಲೇಸ್ ಬಂದಿದೆ ಮದ್ದೂರ್ ಅಲ್ವಾ ಬ್ರೋ ಇದು? ಎಕ್ಸಾಕ್ಟ್ ಆಗಿ ಮದ್ದೂರ್ ಬಿಟ್ಟು ಒಂದು 1 ಕಿಲೋಮೀಟರ್ ಮುಂದೆ ಬರ್ತೀವಿ. ಮದ್ದೂರ್ ಬಿಟ್ಟು 1 ಕಿಲೋಮೀಟರ್ ಮುಂದೆ ನೀವು ಮೈಸೂರು ಕಡೆ ಹೋಗ್ಬೇಕಾದ್ರೆ ಸರ್ವಿಸ್ ಒಳಗೆ ಸಿಗುತ್ತೆ. ಬನ್ನಿ ಇನ್ನೇನು ಸೀದಾ ಡೈರೆಕ್ಟ್ ಆಗಿ ಮೈಸೂರು ಹೋಗೋಣ. ನಮ್ಮವ್ರನ್ನ ಬಂದು ಕೇಳೋಣ ಹೆಂಗಿತ್ತು ಬ್ರೋ ನಿಮಗೆ ಟಿಫನ್? ಸಖತ್ ಆಗಿದೆ ದೋಸೆ, ಅದು ಚಟ್ನಿ ಸಖತ್ ಆಗಿದೆ. ಮತ್ತೆ ಕಂಪ್ಲೀಟ್ ಮಾಡ್ಲಿಲ್ಲ ನೀವು? ಏನು ದೋಸೆನ ಸಾಕಾಯ್ತು ತಿಂದು, ಅದಕ್ಕೋಸ್ಕರ ದೋಸೆ 2 ಮಾತ್ರ ತಿಂದು ಅದಕ್ಕೆ. ಇವರೇ ಹೋಟೆಲ್ ಅನ್ನೋ ಸರ್ ಹೆಸರು? ಡಾಬಾ ರವಿ ಅಂತ. ಡಾಬಾ ರವಿ ಅಂತ ಹೆಸರು ಸರ್. ಎಷ್ಟು ದಿನ ಆಯ್ತು ಹೋಟೆಲ್ ಓಪನ್ ಆಗಿ? ಒಂದು 22 ದಿವಸ ಆಯ್ತು. ಟೋಟಲ್ ಆಗಿ ಒಂದು 22 ದಿವಸ ಆಗಿದೆ. ಟೇಸ್ಟ್ ಮಾತ್ರ ಸಾಕಾಗಿದೆ. ಬನ್ನಿ ನೀವು ಏನಾರು ಬೆಂಗಳೂರಿಂದ ಮೈಸೂರು. ಎಕ್ಸಾಕ್ಟ್ ಲೊಕೇಶನ್ ಏನು? ಎಕ್ಸಾಕ್ಟ್ ಮದ್ದೂರು.
ಎಕ್ಸಾಕ್ಟ್ ಆಗಿ ಮದ್ದೂರಲ್ಲೇ ಬರುತ್ತೆ. ನೀವು ಸರ್ವಿಸ್ ಮಾಡೋದು ಬಂದ್ರೆ ಟೀ ಎಲ್ಲ ಸರ್ ಇದು ಎಷ್ಟೊತ್ತರ್ಗೂ ಇರುತ್ತೆ? ನೈಟ್ 7:00 ಇಂದ ಸಾಯಂಕಾಲ 8 PM ಸಂಜೆ 8 ಗಂಟೆವರೆಗೂ ಇರುತ್ತಾ? ನೋಡಿ ಎಕ್ಸಾಕ್ಟ್ ಎಕ್ಸಿಟ್ ಮತ್ತೆ ಇನ್ನು ಇಲ್ಲ ಇದೆ ಎಕ್ಸಿಟ್ ಇನ್ನು ಎರಡು ಇದೆ ಎರಡು ಇಲ್ಲ ಎಕ್ಸ್ಪ್ರೆಸ್ ಹೈವೇಗೆ. ಹೌದು ಎಕ್ಸ್ಪ್ರೆಸ್ ಹೈವೇಲಿ ಎಕ್ಸಿಟ್ ಇನ್ನ ಹತ್ರ. ಹೌದು ಓಕೆ ಸರ್ ಥ್ಯಾಂಕ್ ಯು. ನೋಡಿ ಅವರೇ ಓನರು ಅಂದ್ರೆ ನಿಮಗೆ ಬೆಳಿಗ್ಗೆ 7 ಗಂಟೆಗೆ ಬಂದು ಸಂಜೆ 8 ಗಂಟೆವರೆಗೂ ಟಿಫನ್ ಇರುತ್ತೆ. ಅಂದ್ರೆ ತರಾವರಿ ಇದೆ ಬಟ್ ನಾವು ಟ್ರೈ ಮಾಡಿದ್ದು ಗೀ ರೈಸ್ ಮತ್ತೆ ಸೆಟ್ ದೋಸೆ. ಬನ್ನಿ ಸೀದಾ ಇನ್ನ ಮೈಸೂರಿಗೆ ಹೋಗುವ. ನೋಡಿ ನಿಮ್ಗೆ ಹೇಳೋದ್ನಲ್ಲ 210 kilometers ಆಗುತ್ತೆ ಅಂತ, ಬಟ್ ಅಂದ್ರೆ ಸಿಟಿ ಒಳಗಡೆ ಕಾದ್ರೆ ಅಷ್ಟಾಗುತ್ತೆ. ಬಟ್ ನನಗೆ ಹತ್ತತ್ರ 200 ಆಯ್ತು, ಹೋಟೆಲ್ ಹತ್ರ ಬಂದು ರೀಚ್ ಆಗಿದ್ದೀವಿ. ಬನ್ನಿ ಹೋಟೆಲ್ ತೋರಿಸ್ತೀನಿ ಯಾವ ಹೋಟೆಲಲ್ಲಿ ಉಳ್ಕೊಂಡಿದ್ದೀವಿ ಅಂತ. ನೋಡಿ ಇದೇ ಹೋಟೆಲಲ್ಲೇ ಉಳ್ಕೊಂಡು ಬಂದು ನಾವು ಇಂಟರ್ನ್ಯಾಷನಲ್ ಯೂತ್ ಹಾಸ್ಟೆಲ್ ಮೈಸೂರು. ಬನ್ನಿ ಹಂಗೆ ಒಳಗಡೆ ಹೋಗ್ಬಿಟ್ಟು ಹೋಟೆಲೆಲ್ಲ ಹೇಗೇಗಿದೆ ಏನು ಅನ್ನೋದೆಲ್ಲ ನೋಡುವ. ನೋಡಿ ಫೈನಲಿ ಬನ್ನಿ ರೂಮು ರೀಚ್ ಆಗಿದ್ದೀವಿ. ಅಂದರೆ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಒಟ್ಟು ನೋಡಿ ಬೆಡ್ ಎಷ್ಟಿದೆ ಅಂತ, ಟೋಟಲ್ 7 ಬೆಡ್ ಇದೆ. ಬಟ್ ನೋಡಿ ನಮ್ ಶಂಕರ್ ಬ್ರೋ ಹೇಳ್ತಾ ಇದಾರೆ ಯಾರು ಬರಂಗಿದ್ರೆ ಬನ್ನಿ. ನಮ್ಗೆ 4 ಜನ ರೂಮ್ ಇದೆ, ಒಂದೂವರೆ ಸಾವಿರ ಕೆಲ ಸಿಗ್ಬಿಡ್ಬೋದಲ್ಲ. ಒಂದೂವರೆ ಸಾವಿರ ಚೆನ್ನಾಗಿದೆ. ನಿಮ್ಗೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇದ್ರದ್ದು ಅಡ್ರೆಸ್ ಲಿಂಕ್ ಎಲ್ಲ ಹಾಕಿರ್ತೀನಿ, ಅವರ ಲೊಕೇಶನ್ ಹಾಕಿರ್ತೀನಿ. ನೀವು ಅಲ್ಲಿ ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನೀವು ಬುಕ್ ಕೂಡ ಮಾಡ್ಕೋಬಹುದು. ನಾವು ನಿನ್ನೆ ಬುಕ್ ಮಾಡ್ಕೊಂಡಿದ್ವಿ ಮನೇಲಿ. ನೋಡಿ ಫೈನಲಿ ಬಂದ್ಬಿಟ್ಟು ಇವಾಗ ಚಾಮುಂಡಿ ಬೆಟ್ಟ ಹತ್ತತಾ ಇದೀವಿ. ಫುಲ್ ಚಾಮುಂಡಿ ಬೆಟ್ಟ ಹತ್ಬಿಟ್ಟು ನಿಮಗೆ ಚಾಮುಂಡಿ ಬೆಟ್ಟ ಎಲ್ಲ ಏನೇನಿದೆ ಹೇಗಿದೆ ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ. ನೋಡಿ ದಸರಾ ಸೀಸನ್ ಇರೋದ್ರಿಂದ ಜನ ತುಂಬಿ ತುಳುಕ್ತಾ ಇದಾರೆ, ಎಷ್ಟೊಂದು ಜನ ಇದಾರೆ ಅಂತ. ಜನ ಇನ್ನ ಒಳಗಡೆ ಹೋಗಕ್ ಆಗುತ್ತೋ ಆಗೋ ಈ ಸಲ ನೋಡ್ಬೇಕು. ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ, ಲಾಸ್ಟ್ ಟೈಮ್ ಒಳಗಡೆ ಹೋಗ್ತಾ ಇರ್ಲಿಲ್ಲ ಅಂದ್ ಅವಾಗ ಇಷ್ಟೊಂದ್ ಜನ ಏನಿರ್ಲಿಲ್ಲ. ಬಟ್ ಆದ್ರೂ ದೇವಸ್ಥಾನದ್ರು ತುಂಬಾ ಜನ ಇದ್ರು. ಬಟ್ ಇವಾಗ ಇಲ್ಲಿ ಹೋಗ್ಬೋದು ಹೋಗಕ್ ಆಗೋದೋ ಇಲ್ವೋ ನೋಡೋಣ. ಇಲ್ಲ ಬ್ರ ಮೇಲ್ಗಡೆ ಜಾಗ ಇದೆ ಬನ್ನಿ. 100% ನೋಡೋಗ್ರು ಎಲ್ಲ ಜನ ಎಷ್ಟು ಜನ ಇದಾರೆ. ಫುಲ್ ಎಲ್ಲ ಜಾತ್ರೆ ವಾತಾವರಣದಲ್ಲಿದೆ. ಎಷ್ಟೊಂದಷ್ಟು ಸಖತ್ತಾಗಿ ಎಷ್ಟು ಜನಗಳು ಬಂದಿದ್ದಾರೆ ಅಂತ ನೋಡಿ. ಇನ್ನು ಬರ್ತಾನೋ ಇದಾರೆ. ಇನ್ನ ಬೆಳಿಗ್ಗೆ ಟೈಮ್ ಎಷ್ಟು ಗಂಟೆ ಆಗಿದೆ ಗೊತ್ತಾ? ಟೈಮ್ 12 ಗಂಟೆ ಆಗಿದೆ. ಸೊ ಆದ್ರೂ ತುಂಬಾ ಜನ ಬಂದಿದ್ದಾರೆ. ನಾಳೆ ದಸರಾ ಇರುವ ಪ್ರಯುಕ್ತ ನೋಡಿ ಚಾಮುಂಡಿ ಬೆಟ್ಟ ಇವಾಗ ಕಾಣಿಸ್ತಾ ಇದೆ. ಅಂದ್ರೆ ಪ್ರಿಂಟಿಗೆ ಹೋಗಿ ಮಾ ಅಂತ ಪ್ರಿಂಟ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ನೋಡಿ ಇನ್ನೇನು ದೇವಸ್ಥಾನದ ಹತ್ರ ಬಂದೆ ಅಂದ್ರೆ ತುಂಬಾ ಜನ ಇದಾರೆ. ಸೊ ಅದಕ್ಕೋಸ್ಕರ ಇನ್ನೇನು ಹತ್ರ ಬಂದೆ. ಜನ ನೋಡಗುರು ಯಪ್ಪ ಎಷ್ಟು ಜನ ಇದಾರೆ ಅಂತ ಹಿಂದೆಗಡೆ ನೋಡಿ ಹಂಗೆ ಸುತ್ತ ಎಷ್ಟು ಜನ ಇದಾರೆ ಅಂದ್ರೆ ಯಪ್ಪ ಒಂದು ಜನವೋ ಜನ. ಈ ಜನದಲ್ಲಿ ನಾವೇನಾದ್ರೂ ಇವತ್ತು ಹೋದ್ರೆ ನಿಮಗೆ ಬೇರೆ ಪ್ಲೇಸ್ ಯಾವುದು ತೋರ್ಸಕ್ ಆಗಲ್ಲ ಅನ್ಸುತ್ತೆ, ಅಷ್ಟು ಜನ ಇದಾರೆ. ಯಾರು ಕ್ಯೂ ನಿಂತ್ಕೊಂಡ್ರೆ ಇವತ್ತು ಫುಲ್ಲು ಆಗಲ್ಲ ಅಂತ ಅನ್ಸುತ್ತೆ. ನೋಡಿ ಚಾಮುಂಡಿ ಬೆಟ್ಟ ಎಷ್ಟು ಸಖತ ಕಾಣಿಸ್ತಾ ಇದೆ ಅಂತ ನೋಡಿ. ಕ್ಯೂ ಎಷ್ಟಿದೆ ಅಂದ್ರೆ ಫುಲ್ಲು ಆ ಕಡೆ ಸೈಡ್ ಅಲ್ಲೆಲ್ಲೋ ಇದೆ. ಸೊ ಅಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿರೋದು ಅಂದ್ರೆ ಡಬಲ್ ರೋಲ್ ಬೇರೆ ಇದೆ. ಇವತ್ತೇನಾರ ನಾವು ಒಳಗಡೆ ಹೋದ್ರೆ ನಿಮಗೆ ಬೇರೆ ಯಾವ ಪ್ಲೇಸ್ ತೋರ್ಸಕ್ ಹೋಗಲ್ಲ. ಅದಕ್ಕೋಸ್ಕರ ಆಚೆಯಿಂದ ನೋಡ್ಕೊಂಬಿಡಿ. ಇನ್ನೊಂದ್ಸಲ ಬಂದಾಗ ನಿಮ್ಮ ಒಳಗಡೆ ಕರ್ಕೊಂಡು ಒಳಗಡೆ ಎಲ್ಲ ತೋರಿಸ್ತೀನಿ ಆಚೆಯಿಂದ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಪಾರ್ವತಿ ನಂದನ ಶುಭಾಲನ
ಗೌರಿ ನಂದ ಗಜಾನನ ಗಿರಿಜಾನಂದನ ನಿರಂಜನ ನೋಡಿ ಸಿಕ್ಕಾಪಟ್ಟೆ ರಶ್ ಇದೆ ಸೊ ಅದಕ್ಕೋಸ್ಕರ ದರ್ಶನಕ್ಕೆ ಹೋಗ್ತಾ ಇಲ್ಲ ಹಂಗೆ ವಾಪಸ್ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ರಶ್ ಇದೆ ಅಂತ ಅಂದರೆ ಇವತ್ತೇನಾದ್ರು ಕ್ಯೂ ಒಳಗಡೆ ಹೋದರೆ ಸಂಜೆವರೆಗೂ ಆಗುತ್ತೆ ಸೊ ಇನ್ನೂ ನೋಡೋಂಥ ಪ್ಲೇಸಸ್ ತುಂಬ ಇದ್ದಾವೆ ಸೊ ಅದಕ್ಕೋಸ್ಕರ ಒಳಗಡೆ ಹೋಗ್ತಾ ಇಲ್ಲ ಆಚೆನೇ ಹೋಗ್ತಾ ಇದ್ದೀನಿ ನೋಡಿ ನೋಡಿದ್ರು ನವಿಲ್ಗಿರಿ ಎಷ್ಟು ಸಕ್ಕತ್ತಾಗಿದ್ದಾವೆ ಅಂತ ಹತ್ರ ತೋರಿಸ್ತೀನಿ ತಡೀರಿ ಎಷ್ಟು ಬ್ರೋ ಒಂದು 20 ನೋಡಿ 20 ಅಂತ ಎಷ್ಟು ಸಕಾಲಾಗಿದ್ದಾವೆ ನವಿಲ್ಗರಿಗಳು ಮಾತ್ರ ಬೇಡ ಬ್ರೋ ಬರ್ರಿ ಕನಕ ಅವ್ರೆ ಹೆಂಗಿತ್ತು ಚಾಮುಂಡಿ ಬೆಟ್ಟದ ಎಕ್ಸ್ಪೀರಿಯನ್ಸ್ ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಹೋದ್ರೆ ಒಂದು ನೈಟ್ ಬರ್ಬೋದಂತದ್ದು ನೈಟ್ ಆಗುತ್ತೆ ನೈಟ್ ಆಗುತ್ತೆ ಇವಾಗ ಹೋಗ್ತಾ ಇದೀವಿ ಈ ಕಡೆ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಇನ್ನ ಪ್ಲೇಸಸ್ ಕವರ್ ಮಾಡಕ್ಕಾಗಲ್ಲ ಅಚ್ಚೆ ಸೊ ಹೋಗ್ತಾ ಇದೀವಿ ನಮ್ ಜಿ ಜಾ ಬ್ರೋರ್ನ ಕೇಳ ಬನ್ನಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಚಾಮುಂಡಿ ಬೆಟ್ಟದ ಚಾಮುಂಡಿ ಬೆಟ್ಟ ಹೆಂಗಿತ್ತು ಚಾಮುಂಡಿ ಬೆಟ್ಟ ಸಖತ್ತಾಗಿದೆ ನೋಡಿದೀನಿ ಬಟ್ ದಸರಾ ಟೈಮಲ್ಲಿ ನೋಡಿರ್ಲಿಲ್ಲ ಜನ ಹೇಗಿದ್ದಾರೆ ಜನ ಸಖತ್ತಿದೆ ಸೊ ಅದಕ್ಕೆ ದರ್ಶನ ಮಾಡಕ್ಕಾಗಿಲ್ಲ ಸೊ ಎಲ್ಲಿದ್ದಾರೆ ಅಂದ್ರೆ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿದ್ದಾರೆ ನೋಡಿ ಶಂಕರ್ ಬೋರು ಗೊಂಬೆ ತಗೊಂತಾ ಇದಾರೆ ಬಟ್ ಪ್ರೈಸ್ 230 ಹೇಳ್ತಾ ಇದಾರೆ ನಾವು ಟೂರಿಸ್ಟ್ ಅಲ್ಲ ಬ್ರೋ ಲೋಕಲ್ ಅವರು ಟೂರಿಸ್ಟ್ ರೇಟ್ ಹೇಳ್ತಾ ಇದೀರಾ ನೀವು ನಮಗೆಲ್ಲ ಅದೇ ನೀವು ಹಂಗೆ ನಾವು ಟೂರಿಸ್ಟ್ ಅನ್ಕೊಂಡಿದೀರಾ ಕ್ಯಾಮ್ರಾ ನೋಡ್ಬಿಟ್ಟು ಹೇಳೋಣ ಜಲ್ದಿ ಕೊಡೋದು ಚೆನ್ನಾಗಿದೆ ಕೊಡಿ ಬ್ರೋ ಅಷ್ಟೇ ಅದ್ ಬೇಡ ನಮ್ಗೆ ಇದೇ ಬೇಕು ನಮ್ಮ ಮಿನಿ ಅನ್ಕೊಳ್ಳಿ 2 ಕೊಡಿ ಎಷ್ಟು ಮಾಡ್ತೀರಾ ಹೇಳಿ 450 ಹಾಕ್ಬಿಡ್ತಾವಳಿ 400 ಮಾಡ್ಕೊಳ್ಳಿ ನಿಮ್ಗೂ ಇದು ಫೋನ್ ಪೇ ಇದೆಯಲ್ಲ ಇದೆ ನೋಡಿ ನಿಮ್ ಮೇಲೆ ದರ್ಶನ ಸಿಗಲ್ಲ ಅಂತ ಹೇಳಿ ಇಲ್ಲೊಂದು ಫೋಟೋ ಹಾಕಿದ್ದಾರೆ ಫೋಟೋದಲ್ಲೇ ದರ್ಶನ ಮಾಡ್ಕೊಂಬಿಡಿ ಇನ್ನೊಂದ್ಸಲ ಯಾವಾಗಾದ್ರು ಫ್ರೀ ಆಗಿದ್ದಾಗ ಬನ್ನಿ ನಿಮಗೆ ನೋಡಿ ಚಾಮುಂಡಿ ದೇವಿದು ಫೋಟೋ